ವೀಕ್ಷಕರೇ ನಮಸ್ಕಾರ. ಶಿರಹಟ್ಟಿ ಮಠದ ಫಕೀರ ದಿಂಗಾಲೇಶ್ವರ ಸ್ವಾಮೀಜಿಯವರು BJP ಅಭ್ಯರ್ಥಿಯ ವಿರುದ್ಧ, ಅಂದರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಕಣಕ್ಕಿಳಿಯುವುದಾಗಿ ಘೋಷಿಸಿರುವುದು ಚರ್ಚೆಯನ್ನು ಹುಟ್ಟುಹಾಕಿದೆ. ಸ್ವಾಮೀಜಿ ಕಣದಿಂದ ಹಿಂದಕ್ಕೆ ಸರಿಯುವುದಿಲ್ಲ ಎಂಬ ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಹಲವು ಮಠಾಧೀಶರೊಂದಿಗೂ ಕೂಡ ಚರ್ಚೆಗಳನ್ನು ನಡೆಸುತ್ತಿರುವುದು ಕಂಡುಬರ್ತಾ ಇದೆ. BJPಗೆ ಈ ಬಾರಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂತಹ ದಿಂಗಾಲೇಶ್ವರ ಸ್ವಾಮೀಜಿಯವರು ಈ ಕ್ಷೇತ್ರದಲ್ಲಿ ಪರಿಣಾಮವನ್ನು ಉಂಟು ಮಾಡಬಹುದೇ? ಇದರಿಂದ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಅವರಿಗೆ ಅನುಕೂಲವಾಗುತ್ತೆ ಅಥವಾ ಅನಾನುಕೂಲವಾಗುತ್ತೆ? ಈ ಎಲ್ಲ ವಿಚಾರಗಳ ಕುರಿತು ಚರ್ಚಿಸಲು ಮತ್ತು BJP ಈ ರೀತಿಯ ಬಿಕ್ಕಟ್ಟನ್ನು ಎದುರಿಸ್ತಿರುವ ಕುರಿತು ನಮ್ಮೊಂದಿಗೆ ಮಾತನಾಡಲು ಒಬ್ಬರು ವಿಶೇಷ ಅತಿಥಿ ನಮ್ಮೊಂದಿಗಿದ್ದಾರೆ. ಅವರ ಹೆಸರು ಶರಣಬಸವ ಮರದ ಅವರು. ವಿಶೇಷವಾಗಿ ಇವರ ಬಗ್ಗೆ ಹೇಳಬೇಕು ಅಂದರೆ ವೃತ್ತಿಯಲ್ಲಿ ವಕೀಲರು, ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರವನ್ನು ವಿಶೇಷವಾಗಿ ಗಮನಿಸ್ತಿರುವಂಥವರು ಮತ್ತು ಕಮ್ಯುನಿಸ್ಟ್ ಹಿನ್ನೆಲೆಯೂ ಕೂಡ ಉಳ್ಳಂಥವರು. ಧಾರವಾಡ ಮತಕ್ಷೇತ್ರವನ್ನು ಹಲವು ವರ್ಷಗಳಿಂದ ನೋಡಿಕೊಂಡು ಬಂದಿರುವಂತಹ ಇವರು ಮೂಲತಃ ಗದಗದವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈಗ ನಾವು ನೇರವಾಗಿ ಚರ್ಚೆಗೆ ಬರೋದಾದರೆ, ಏನಿದು ದಿಂಗಾಲೇಶ್ವರ ಸ್ವಾಮೀಜಿಯವರ ಸ್ಪರ್ಧೆ ಇದೆಯಲ್ಲ, ಈ ಅಭ್ಯರ್ಥಿಯನ್ನು ನಾವು ಬದಲಾವಣೆ ಮಾಡಲೇಬೇಕು BJPಯವರು ಅಂತ ಪಟ್ಟನ್ನು ಹಿಡಿದಿದ್ರು, ಆದರೆ ಅಭ್ಯರ್ಥಿ ಬದಲಾವಣೆ ಸಾಧ್ಯವಿಲ್ಲ ಅಂತ BJP ನಾಯಕರು ಹೇಳಿರೋದ್ರಿಂದ ತಾವು ಸ್ಪರ್ಧೆ ಮಾಡೋದು ಖಚಿತ ಅಂದಿದ್ದಾರೆ. ಜೋಶಿ ಮೇಲೆ ಸ್ವಾಮೀಜಿ ಅವರಿಗೆ ಯಾವುದಾದರೂ ಸಿಟ್ಟಿದೆಯಾ? ಆ ಕ್ಷೇತ್ರವನ್ನು ನೀವು ಹಲವು ವರ್ಷಗಳಿಂದ ನೋಡಿದ್ರ ಮಟ್ಟಿಗೆ ಏನಿದು ದಿಂಗಾಲೇಶ್ವರ ಸ್ವಾಮೀಜಿ ವರ್ಸಸ್ ಜೋಶಿ? ಒಂದು ಭಾಳ ಪ್ರಮುಖವಾಗಿ ದಿಂಗಾಲೇಶ್ವರ ಸ್ವಾಮೀಜಿಯವರು ಶಿರಟ್ಟಿಯ ಮೂಲದಲ್ಲಿ ಇರುವಂಥವರು, ಶಿರಟ್ಟಿಯ ಒಂದು ಮಠದ ಸ್ವಾಮೀಜಿಯಾಗಿ ಇದ್ದಂಥವರು. ಆದರೆ ಕೆಲ ದಿನಗಳ ಹಿಂದೆ ತಾವು ಕೂಡ ಗಮನಿಸಿರ್ಬೋದು, ಏನೋ ಹುಬ್ಬಳ್ಳಿಯ ಸಿದ್ಧಾರೂಢ 3000 ಮಠದ ಪೀಠಾಧಿಪತಿಯ ಪ್ರಶ್ನೆ ಬಂದಾಗ ಅಲ್ಲಿ ಅವರು ಆ ಪೀಠಾಧ್ಯಕ್ಷ ಸ್ಥಾನವನ್ನು ವಹಿಸ್ಕೋಬೇಕು ಅಂತ ಹೇಳಿ ತುಂಬ ರಾಜಕೀಯ ಮಾಡಿರುವಂಥದ್ದು ದಿಂಗಾಲೇಶ್ವರ ಸ್ವಾಮೀಜಿ. ಆ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಮಠಾಧೀಶರು ಕೂಡ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದರು ಮೊದಲು. ಆದರೆ ಅದರ ನಂತರದ ದಿನಗಳಲ್ಲಿ ನಮ್ಮ ತೋಂಟದಾರ್ಯ ಸ್ವಾಮೀಜಿ ಕೂಡ ಅವ್ರಿಗೆ ಆ 3000 ಮಠದ ಪೀಠಾಧ್ಯಕ್ಷರಾಗಲಿಕ್ಕೆ ದಿಂಗಾಲೇಶ್ವರ ಸ್ವಾಮೀಜಿಗೆ ಬೆಂಬಲವನ್ನು ಕೊಟ್ಟಿದ್ದರು ಪ್ರಾರಂಭದಲ್ಲಿ. ನಂತರದಲ್ಲಿ ಏನಾಯಿತು, ಇವರಲ್ಲಿರುವಂಥ ಒಳಸುಳಿ ಏನಿದೆಯಲ್ಲ, ಬಸವ ಪರಂಪರೆಯ ವಿರೋಧಿ ತತ್ವ ಏನಿದೆಯಲ್ಲ, ಆ ಆಧಾರದ ಮೇಲೆ ಅವರನ್ನು ಎಲ್ಲ ಸ್ವಾಮೀಜಿಗಳು ತಿರಸ್ಕಾರ ಮಾಡಿರೋದ್ರಿಂದ ಅದು ಒಂದು ಕೂಡ ಇಲ್ಲಿ ಕಾರಣ ಆಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಅದೇ ಕ್ಷೇತ್ರದವರಾಗಿರುವಂಥ ಜೋಶಿಯವರು ಕೂಡ ಅಲ್ಲಿ ಆ ಮಠದ ಮೇಲೆ ಸ್ವಲ್ಪದ ಮಟ್ಟಿಗೆ ಪ್ರಭಾವ ಇಟ್ಟುಕೊಂಡಿರೋದ್ರಿಂದ ಅವರು ಕೂಡ ಇವರು ಪೀಠಾಧ್ಯಕ್ಷ ಸ್ಥಾನ ತಪ್ಪಲಿಕ್ಕೆ ಕಾರಣ ಆಗಿರಬಹುದು ಅನ್ನುವಂಥ ಕಾರಣಕ್ಕಾಗಿ ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಅದನ್ನು ಆ ಸೈಡನ್ನು ತೀರಿಸಿಕೊಳ್ಳಿಕ್ಕೆ ಅವರು ಹೊರಟಿರುವಂಥದ್ದು ಅಂತ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಮೇಲ್ನೋಟಕ್ಕೆ ಆ ರೀತಿ ಗೊತ್ತಾಗ್ತಾ ಇದೆ. ಸೊ ಇರಲಿ, ಬಟ್ ಸ್ವಾಮೀಜಿ ಅವ್ರಿಗೆ ಕೆಲವೊಂದು ಭಕ್ತಾದಿಗಳಿದ್ದಾರೆ, ಅವರ ಪ್ರಭಾವ ಹೆಚ್ಚಿಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಸ್ವಾಮೀಜಿ ಅವರ ಪ್ರಭಾವ ಮೊದಲಿಗಿಂತ ಹೆಚ್ಚಿದೆ ಅಂತ ಹೇಳ್ತಾ ಇದ್ದಾರೆ, ಅದು ಹೇಗೆ ಅಂತ ಸರ್? ಅವರು ಆ್ಯಕ್ಚುಲಿ ವಿರಕ್ತ ಮಠದ ಸ್ವಾಮೀಜಿ, ವಿರಕ್ತ ಮಠದಲ್ಲಿ ವಿರಕ್ತ ಪರಂಪರೆಯನ್ನು ಒಪ್ಪಿಕೊಂಡಿರುವಂಥದ್ದು. ಆದರೆ ಅವರು ಮೂಲತಃ ವೀರಶೈವ ಪರಂಪರೆಯನ್ನು ಪಾಲನೆ ಮಾಡ್ತಿರುವಂಥದ್ದು ಅನ್ನೋದು ಈಗ ಜಗಜ್ಜಾಹಿರ. ಅವರು ಬಸವ ಪರಂಪರೆಯಲ್ಲಿ ಅಥವಾ ಲಿಂಗಾಯತ ಪರಂಪರೆಯಲ್ಲಿ ಅವರು ವಿರಕ್ತ ಮಠದ ಸ್ವಾಮೀಜಿ ಆಗಿದ್ದರೂ ಕೂಡ ಅವರು ವೀರಶೈವ ಪರಂಪರೆಯನ್ನು ಮುಂದುವರಿಸ್ತಾ ಇರೋದರಿಂದ ಅಲ್ಲಿ ಲಿಂಗಾಯತ ಮತ್ತು ವೀರಶೈವ ನಡುವೆ ಕಾನ್ಫ್ಲಿಕ್ಟ್ ಇರೋದರಿಂದ ಇನ್ನೊಂದು ಕಡೆ ಏನಾಗುತ್ತೆ ಅಂತಂದರೆ, ಈಗ ಜನರು ಅದು ಯಾವುದನ್ನು ಕೊಡೋದಿಲ್ಲ, ಲಿಂಗಾಯತ ಅನ್ನುವಂಥ ಹೆಸರು ಉಪಯೋಗಿಸ್ಕೊಂಡಾಗ ಸಹಜವಾಗಿ ಆ ಒಂದು ಬೆಂಬಲವನ್ನು ಪಡೆಯುವಂಥ ಸಾಧ್ಯತೆಯೂ ಕೂಡ ಅದು ಇದೆ ಅನ್ನುವಂಥದ್ದು. ಆ ಧಾರವಾಡ ಮತಕ್ಷೇತ್ರ ಏನಿದೆ ಅಲ್ಲ, ಅದು ಮೂಲತಃ ಅಲ್ಲಿ ಕಾಂಗ್ರೆಸ್ಸಿನ ಒಂದು ಮತಕ್ಷೇತ್ರ ಆಗಿತ್ತು ಪ್ರಾರಂಭದಲ್ಲಿ. ನಂತರದಲ್ಲಿ ಅಲ್ಲಿ ನಾವು ಕಮ್ಯುನಿಟಿ ವೈಸ್ ಮಾತಾಡೋದಾದರೆ ಅಲ್ಲಿ ಕುರುಬ ಕಮ್ಯುನಿಟಿಯವ್ರಿಗೆ ಮೊದಲಿಗೆ ಪ್ರಾರಂಭದಲ್ಲಿ ಅಲ್ಲಿ ಚುನಾಯಿತರಾಗಿ ಬರ್ತಾಯಿದ್ರು. ಅದರ ನಂತರ ಲಿಂಗಾಯತ ಪ್ರಭಾವವನ್ನು ಬಳಸ್ಕೊಂಡು ಆ ಎಲ್ಲ ಲಿಂಗಾಯತ ಮತಗಳು ಕೂಡ ಅವತ್ತು ಕಾಂಗ್ರೆಸ್ ಜೊತೆಗೆ ಇರುವಂಥದ್ದು. ಅದನ್ನು ಆ ಮತ ವಿಭಜನೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ BJPಯವರು ಈ ಒಂದು ಪ್ರಹ್ಲಾದ್ ಜೋಶಿಯವರನ್ನು
ಒಬ್ಬ ಪಂಚಾಯಿತಿಯಲ್ಲೂ ಕೂಡ ಆಯ್ಕೆ ಆಗದೇ ಇರುವಂಥ ವ್ಯಕ್ತಿಯನ್ನು ಇದಕ್ಕೆ ಎಂ ಪಿ ಆಗಿ ಆಯ್ಕೆ ಮಾಡುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದರು. ಅಲ್ಲಿಂದ ಇಲ್ಲಿವರೆಗೂ ಕೂಡ, ಅಲ್ಲಿ ಇನ್ನೊಂದು ಏನಾಗಿದೆ ಅಂತಂದರೆ, ಬಿ ಜೆ ಪಿಯಲ್ಲಿ ಜಗದೀಶ್ ಶೆಟ್ಟರ್ಗೂ ಮತ್ತು ಜೋಶಿಯವ್ರಿಗೂ ಕೂಡ ಅಲ್ಲಿ ವಿರೋಧಾಭಾಸ ಇದೆ. ಆ ವಿರೋಧಾಭಾಸನ್ನು ಈ ಮುಖಾಂತರ ದಿಂಗಾಲೇಶ್ವರ ಸ್ವಾಮೀಜಿ ಅವರು ಆಗಿರ್ಬೋದು ಅಥವಾ ಬೇರೆ ಯಾರು ಆಗಿರ್ಬೋದು, ಅದನ್ನು ಒಂದು ಎನ್ಕ್ಯಾಶ್ ಮಾಡಿಕೊಳ್ಳುವಂಥದ್ದು ಮಾಡಿರ್ಬೋದು ಅಂತ. ಓಕೆ ಸರ್, ಈಗ ದಿಂಗಾಲೇಶ್ವರ ಸ್ವಾಮೀಜಿ ಅವ್ರಿಗೆ 3,000 ಮಠದ ಮೇಲೆ ಆಸೆ ಇತ್ತು ಅಂತ, ಅವ್ರ ಮೇಲೆ ಕಣ್ಣಿತ್ತು ಪೀಠದ ಮೇಲೆ, ಅದು ಸಾಧ್ಯ ಆಗಲಿಲ್ಲ. ಮತ್ತು ಶಿರಹಟ್ಟಿ ಮಠಕ್ಕೆ ಆದರು, ಅದೊಂದು ಭಾವೈಕ್ಯ ಮಠ ಅಂತ ಪ್ರಸಿದ್ಧಿ ಶಿರಹಟ್ಟಿ ಮಠ. ಸೊ ಈ ಅನೇಕ ಘಟನೆಗಳನ್ನು ನೋಡ್ತಾ ಇದ್ದರೆ ಶಿರಹಟ್ಟಿ ಮಠದ ಪರಂಪರೆಗೆ ಸ್ವಾಮೀಜಿ ಈಗ ಮೊದಲಿನಂತೆ ಇಲ್ಲ, ಹೊಂದಾಣಿಕೆಯಿಂದ ಹೋಗ್ತಾ ಇದ್ದಾರೆ ಮಠದ ಪರಂಪರೆಗೆ ಅನುಗುಣವಾಗಿ ಅಂತ ಹೇಳ್ತಾರೆ. ಸೊ ಎಲ್ಲ ಒಂದು ಕಡೆ ನಾನು ಬಿ ಜೆ ಪಿ ವಿರುದ್ಧ ಇಲ್ಲ ಅಂತ ಹೇಳ್ತಾರೆ, ಆದರೆ ಪಕ್ಷದ ಅಭ್ಯರ್ಥಿ ವಿರುದ್ಧ ಇದ್ದೀನಿ ಅಂತ. ಬಿ ಜೆ ಪಿ ಸೈದ್ಧಾಂತಿಕವಾಗಿ ನೋಡಿದ್ರೆ ಅಥವಾ ಅದರ ಸೈದ್ಧಾಂತಿಕ ನೆಲೆಗಟ್ಟನ್ನು ನೋಡಿದ್ರೆ ಅದು ಕೋಮುವಾದಿ ಭಾವೈಕ್ಯತೆಗೆ ವಿರೋಧವಾದಂಥ ಪಕ್ಷ ಸಿದ್ಧಾಂತವನ್ನು ಹೊಂದಿರುವಂಥದ್ದು. ಸ್ವಾಮೀಜಿಯವರ ಈ ನಿಲುವನ್ನು ನಾವು ಹೇಗೆ ನೋಡಬೇಕಾಗುತ್ತೆ? ಡೈಲಮಾ ಅನ್ಸಲು ಅಭ್ಯರ್ಥಿಗೆ ವಿರುದ್ಧ, ಆದರೆ ಬಿ ಜೆ ಪಿ ನಾನು ಪರವಾಗಿ ಅಂತ. ಈಗ ಒಂದು ಏನಾಗುತ್ತೆ ಅಂತಂದರೆ ನೋಡಿ, ಈಗೇನು ಅವರು ಮಠಾಧೀಶರಾಗಿದ್ದಾರೆ, ಭಾವೈಕ್ಯ ಪರಂಪರೆ ಇರುವಂಥ ಶಿರಟ್ಟಿ ಫಕೀರೇಶ್ವರ ಮಠದ ಸ್ವಾಮೀಜಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅದು ಸೂಫಿ ಸಂತರ ಒಂದು ಪರಂಪರೆ ಉಳ್ಳಂಥ ಮಠ ಅದು, ಆ ಮಠ. ಇವರಲ್ಲಿರುವಂಥದ್ದು ಏನು ಅಂತಂದರೆ, ಒಂದು ಪ್ರಸ್ತುತ ಯಾರು ಆಡಳಿತದಲ್ಲಿರ್ತಾರೋ ಅವರ ಜೊತೆಯಾಗಿ ಕೆಲಸ ಮಾಡಬೇಕು ಮತ್ತು ಅವರಿಂದ ಲಾಭ ಪಡ್ಕೊಳ್ಬೇಕು ಅನ್ನುವಂಥ ಒಂದು ಮೂಲ ಉದ್ದೇಶ ಇರುವಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ಇವರು ಏನು ಮಾಡ್ತಾರೆ, ಅಲ್ಲಿ ಕೋಮು ಗಲಭೆಗೆ ಪ್ರಚೋದನೆ ಕೊಡುವಂತಹ ಕೆಲಸವನ್ನು ಇವರು ಮಾಡಿದ್ದಾರೆ. ಅಲ್ಲಿ ಆ ದಿಂಗಾಲೇಶ್ವರ ಸ್ವಾಮೀಜಿಯವರು ಶಿರಟ್ಟಿಯಲ್ಲಿ ಇದ್ದಾಗ ಅಲ್ಲಿ ಒಂದು ದಲಿತ ಸಮುದಾಯದ ವಿರುದ್ಧ ಎತ್ತಿಕಟ್ಟಿ ಆ ದಲಿತ ಸಮುದಾಯದ ಒಬ್ಬ ಮುಖಂಡನನ್ನು ಕೊಲೆ ಮಾಡಿಸುವ ಮಟ್ಟಿಗೆ ಕೂಡ ಇವರು ಹೋಗಿರು. ಹೌದು, ಹೋಗಿರೋ ಆರೋಪ ಇದೆ ಅಥವಾ ಅದು ಇವತ್ತಿಗೂ ಕೂಡ ಆ ಕೇಸ್ ಇನ್ನೂ ಚಾಲ್ತಿಯಲ್ಲಿದೆ. ಅಟ್ರಾಸಿಟಿ ಕೇಸ್ ಇದೆ ಸ್ವಾಮಿ, ಅಟ್ರಾಸಿಟಿ ಕೇಸ್ ಜೊತೆಗೆಲ್ಲ 307, 302 ಐ ಪಿ ಸಿ ಆ ಅಪರಾಧಗಳನ್ನು ಇವತ್ತು ಇವರು ಎದುರಿಸ್ತಾ ಇದ್ದಾರೆ. ಒಂದು ಅಲ್ಲಿ ಆ ದಲಿತ ಸಮುದಾಯದ ಮುಖಂಡ ಏನು ಇವ್ರ ವಿರುದ್ಧ ಧ್ವನಿ ಎತ್ತಿದ್ರು ಅನ್ನೋ ಕಾರಣಕ್ಕಾಗಿ ಅವರನ್ನು ಕೊಲೆ ಅವರನ್ನು ಕೊಲೆಯ ಹಂತದಲ್ಲಿ ಆ ಸಮಸ್ಯೆ ಬಗೆಹರಿತು ಅನ್ನುವಂಥ ರೀತಿ ಒಳಗಡೆ ಮಾಡಿದಾಗ ಇವ್ರ ಮೇಲಿರುವಂಥದ್ದು ಆ ಕೊಲೆ ಆರೋಪ ಕೂಡ ಇವತ್ತಿಗೂ ಕೂಡ ಅವ್ರ ಮೇಲೆ ಇದೆ, ಅದನ್ನು ಎದುರಿಸ್ತಾ ಇದೆ. ಸೊ ಈಗ ನಾವು ಧಾರವಾಡ ಮತಕ್ಷೇತ್ರವನ್ನು ನೋಡ್ತಿರೋ ಮಟ್ಟಿಗೆ ಅದ್ರ ಜೊತೆಗೆ ಶಿವಮೊಗ್ಗ ಮತಕ್ಷೇತ್ರವನ್ನು ನಾವು ಗಮನಿಸ್ತಾ ಇದ್ದೀವಿ. ಈ ಕ್ಷೇತ್ರದಲ್ಲಿ ಆಗ್ತಿರುವ ಬೆಳವಣಿಗೆಯಲ್ಲಿ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ಬಿ ವೈ ರಾಘವೇಂದ್ರ ಅವರ ವಿರುದ್ಧ ಈಶ್ವರಪ್ಪನವರು ಸ್ಪರ್ಧಿಸುವಂಥದ್ದು ಕಾಣ್ತಾ ಇದೆ. ಮತ್ತೊಂದು ಕಡೆಗೆ ಈಶ್ವರಪ್ಪನವರು ರಾಷ್ಟ್ರ ಮಟ್ಟದಲ್ಲಿ ಅಥವಾ ಗುರುತಿಸ್ಕೊಂಡಿರುವಂತಹ ಜೋಶಿ ಬಣದಲ್ಲಿ ಇದ್ದರು ಅಂತ ಮಾತುಗಳಿವೆ. ಇನ್ನೊಂದು ಕಡೆಗೆ ಅದೇ ದಿಂಗಾಲೇಶ್ವರ ಸ್ವಾಮೀಜಿ ಏನಿದ್ದಾರಲ್ಲ, ಯಡಿಯೂರಪ್ಪನವರ ಬಳಿಗೆ 100+ ಮಠಾಧೀಶರೇನು ಮಠಾಧೀಶರ ಗುಂಪನ್ನು ಕರೆದುಕೊಂಡು ಬಂದಂಥ ಸ್ವಾಮೀಜಿ. ಎಲ್ಲೋ ಒಂದು ಕಡೆ ಇಲ್ಲಿ ಬಿ ಜೆ ಪಿ ಒಳಗೆ ಒಳರಾಜಕಾರಣ ನಡೀತಾ ಇದೆ, ಒಬ್ರನ್ನೊಬ್ಬರು ನಾಯಕತ್ವದ ಮೇಲಾಟ ನಡೀತಾ ಇದೆ ಅಂತ ಕಾಣಿಸ್ತಾ ಇದೆ ಅಂತ ನಮಗಂತೂ ಅನ್ನಿಸ್ತಾ ಇದೆ. ನಿಮ್ಗೆ ಏನಿಸುತ್ತೆ ಸರ್? ಖಂಡಿತವಾಗಿಯೂ ಅದು ಸ್ವಲ್ಪ ಮಟ್ಟಿಗೆ ಸತ್ಯ ಅಂತ ಹೇಳ್ಬೋದು ನಾವು, ಸ್ವಲ್ಪ ಮಟ್ಟಿಗೆ. ಯಾಕೆ ಅಂತಂದರೆ ಆ ಬಿ ಜೆ ಪಿ ಒಳಗಡೆನೇ ಸುಮಾರು ಬಣಗಳಿವೆ. ಒಂದು ಯಡಿಯೂರಪ್ಪನ ಬಣ ಇದೆ, ಇನ್ನೊಂದು ಯತ್ನಾಳ್ ಅವ್ರ ಬಣ ಇದೆ, ಇನ್ನೊಂದು ಬೇರೆ ಬೇರೆ ಮುಖಂಡರ ಬಣಗಳಿವೆ. ಹಾಗಾಗಿ ಇಲ್ಲಿ ಒಂದು ಕಡೆ ಅವ್ರು ಏನು ಮಾಡ್ತಾರೆ, ಕುಟುಂಬ ರಾಜಕಾರಣನ ವಿರೋಧ ಮಾಡ್ತೀವಿ ಅಂತ ಒಂದು ಕಡೆ ಹೇಳ್ತಾರೆ, ಮತ್ತೊಂದು ಕಡೆ ಕುಟುಂಬ ರಾಜಕಾರಣದ ಮುಖಂಡರನ್ನು ತಮ್ಮ ಪಕ್ಷಕ್ಕೆ ಸೇರಿಸಿಕೊಂಡು ತಾವೇ ಆ ಕುಟುಂಬ ರಾಜಕಾರಣದ ನೇತೃತ್ವವನ್ನು ವಹಿಸಿಕೊಳ್ಳುವಂಥ ಕೆಲಸ ಇವತ್ತು ಬಿ ಜೆ ಪಿ ಮಾಡ್ತಾ ಇದೆ. ಉದಾಹರಣೆಗೆ ಜೆ ಡಿ ಎಸ್ ಈಗ ಆಲ್ರೆಡಿ ಅದ್ರ ಜೊತೆ ಮರ್ಜ್ ಆಗಿರೋ ಮಟ್ಟಿಗೆ ಇವತ್ತು ಹೋಗಿಬಿಟ್ಟಿರುವಂಥದ್ದು. ಬಟ್ ಈ ಎಲ್ಲ ಹಿನ್ನೆಲೆಯನ್ನು ಗಮನಿಸಿದಾಗ ಯಡಿಯೂರಪ್ಪ ಅವರ ಕೈವಾಡ ಇದ್ದರೂ ಇರಬಹುದು, ಹೇಳೋದಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ಒಂದು ಕಡೆ ಯಡಿಯೂರಪ್ಪನ ತುಳಿಬೇಕು ಅಂತ ಹೇಳಿ ಇದೇ ಬಿ ಜೆ ಪಿಯಲ್ಲಿ ಸಾಕಷ್ಟು ಜನ ಪ್ರಯತ್ನ ಮಾಡಿರುವಂಥದ್ದು, ಇನ್ನೊಂದು ಕಡೆ ಜೋಶಿ ಅವರ ಪರವಾಗಿ ಸಾಕಷ್ಟು ಜನ ಅವ್ರ ಪರವಾಗಿ ನಿಂತವರು, ಮತ್ತು ಜಗದೀಶ್ ಶೆಟ್ಟರ್ ಅವರ ವಿಚಾರ ಬಂದಾಗ ಜೋಶಿ ಅವರು ಕೂಡ ಅದನ್ನು ವಿರೋಧ ಮಾಡಿರುವಂಥದ್ದು, ಯಡಿಯೂರಪ್ಪನೂ ಕೂಡ ಅದನ್ನು ವಿರೋಧ ಮಾಡಿದ್ರು ಜಗದೀಶ್ ಶೆಟ್ಟರ್ ವಿಚಾರ ಬಂದಾಗ. ಈಗ ಜಗದೀಶ್ ಶೆಟ್ಟರು ಮತ್ತೆ ಬಿ ಜೆ ಪಿಗೆ ಬಂದ ಮೇಲೆ
ಅಲ್ಲಿ ಒಂದಿಷ್ಟು ತಳಮಳಗಳು ಹೆಚ್ಚಾಗಿರುವಂಥದ್ದು ಕಂಡುಬರುತ್ತೆ. ಮತ್ತೆ ಶೆಟ್ಟರ್ ಅವ್ರನ್ನ ಬೇರೆ ಕ್ಷೇತ್ರಕ್ಕೆ ಮಾಡಿದ್ರು. ಹಾಂ, ಇಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಶೆಟ್ಟರ್ ಅವರು ಅವರು ಕಂಡೀಷನ್ ಹಾಕಿ ನನಗೆ ಧಾರವಾಡ ಮತಕ್ಷೇತ್ರನೇ ಕೊಡಬೇಕು, ಲೋಕಸಭಾ ಕ್ಷೇತ್ರನೇ ಕೊಡಬೇಕು ಅಂತ ಕೇಳಿದರು ಅನ್ನುವಂಥ ಮಾತುಗಳಿವೆ. ಅದರ ಜೊತೆಗೆ ಅವರನ್ನು ಅವ್ರಿಗೆ ಹೆಂಗಾದರೂ ಸಮಾಧಾನ ಮಾಡಬೇಕು ಅಂತ ಹೇಳಿ ಅವರನ್ನು ಬೆಳಗಾಂ ಮತಕ್ಷೇತ್ರಕ್ಕೆ ಅವ್ರನ್ನ ಕಳಿಸಿಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅದು ಏನಾದರೂ ಕೆಲವೊಂದಿಷ್ಟು ತಂತ್ರಗಾರಿಕೆಗಳು ಇರಬಹುದು ಅಂತ ಅನಿಸುತ್ತೆ ಸರ್. ಸರ್, ಕುತೂಹಲ ಇರುವಂಥದ್ದು ಈಗ ಈ ಸರಿ ಪ್ರತಿ ಸಲ BJP ಅಥವಾ ಕಾಂಗ್ರೆಸ್ ಕೂಡ ಲಿಂಗಾಯತ ಅಭ್ಯರ್ಥಿಗೆ ಟಿಕೆಟ್ ಕೊಡ್ತಾ ಬರ್ತಾ ಇದ್ದು ಕಾಣ್ತೀವಿ. ಈ ಸತಿ ಕುರುಬ ಸಮುದಾಯದ ವಿನೋದ್ ಅಸೂಟಿ ಅವರಿಗೆ ಕೊಟ್ಟಿರುವಂಥದ್ದು. ಅವರಿಗೆ ವಿನೋದ್ ಅಸೂಟಿ ಅವರೊಬ್ಬ ಯುವಕ, ಅವ್ರ ಹಿಂದೆ ಸಂತೋಷ್ ಲಾಡ್ ಅಂತವ್ರು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಸತಿ ಫ್ಯಾಕ್ಟರ್ ಹೇಗಿದೆ ಧಾರವಾಡ ಮತಕ್ಷೇತ್ರದಲ್ಲಿ ಸರ್? ಈ ಸರಿ ಧಾರವಾಡ ಮತಕ್ಷೇತ್ರದಲ್ಲಿ ಒಂದು BJP ವಿರುದ್ಧದ ಅಲೆ ಸಾಕಷ್ಟಿದೆ. ಯಾಕೆ ಅಂತಂದರೆ, ಒಂದು ಕಡೆ ಲಿಂಗಾಯತ ಮುಖಂಡರಾಗಿರುವಂಥ ಜಗದೀಶ್ ಶೆಟ್ಟರವನ್ನು ಹೊರಗೆ ಹಾಕಿದಂಥ ಸಂದರ್ಭದಲ್ಲಿ ಅವರು ಹೇಳಿರುವಂಥ ಮಾತುಗಳು, ಜಗದೀಶ್ ಶೆಟ್ಟರವರು ನೇರವಾಗಿ ಹೇಳಿರುವಂಥ ಮಾತುಗಳು, ನೇರವಾಗಿ ಜೋಶಿ ಅವರೇ ಇದಕ್ಕೆಲ್ಲ ಕಾರಣ ಅಂತ ಹೇಳಿರುವಂಥದ್ದು, ಇದು ಎಲ್ಲ ಬೇಗುದಿ ಏನಿದೆಯಲ್ಲ ಆ ಬೇಗುದಿಯನ್ನು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಕಾಂಗ್ರೆಸ್ಸು ಅಲ್ಲಿ ಒಬ್ಬ ಯುವಕನಿಗೆ ಅಲ್ಲಿ ಅವಕಾಶ ಕೊಟ್ಟಿರುವಂಥದ್ದು. ಮತ್ತು ಈಗ ಏನೇ ಆದರೂ ಕೂಡ ಜಗದೀಶ್ ಶೆಟ್ಟರ್ ಅವರು BJP ಬಂದಿದ್ದರೂ ಕೂಡ ಅಸಮಾಧಾನಗಳು ಅವು ಇನ್ನೂ ಮುಂದುವರಿತಾನೆ ಇರುತ್ತೆ, ಅದನ್ನೇನು ತೆಗೆದುಹಾಕೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಅವಕಾಶವನ್ನು ಕಾಂಗ್ರೆಸ್ಸು ಸರಿಯಾಗಿ ಉಪಯೋಗ ಮಾಡಿಕೊಂಡ್ರೆ ಖಂಡಿತವಾಗೂ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಕ್ಕೆ ಸಾಕಷ್ಟು ಅವಕಾಶಗಳು ಅಲ್ಲಿದೆ ಅಂತ. ಸ್ವಾಮೀಜಿ ಓಟ್ ಹೊಡಿತಾರೆ ಅಂತ ಹೇಳ್ತಾರೆ, ಒಂದು ಸ್ವಲ್ಪ ಮಟ್ಟಿಗೆ ಹೊಡಿತಾರೆ, ಸ್ವಲ್ಪ ಮಟ್ಟಿಗೆ ಓಟ್ ಹೊಡೆಯೋ ಸಾಧ್ಯತೆ. ಯಾಕೆಂತಂದರೆ ಇಲ್ಲಿ ಏನಾಗುತ್ತೆ, ಲಿಂಗಾಯತ್ ಅನ್ನುವಂಥ ಟ್ರಂಪ್ ಕಾರ್ಡ್ ಏನಿದೆ ಅಲ್ವಾ, ಆ ಲಿಂಗಾಯತ್ ಅನ್ನುವ ಟ್ರಂಪ್ ಕಾರ್ಡೇ ಅದು ಮತಗಳನ್ನು ವಿಭಜನೆ ಮಾಡುವಂಥದ್ದು, ಆ ಮತಗಳು BJP ಹೋಗದೇ ಇರುವಂಥ ರೀತಿ ಒಳಗಡೆ ನೋಡ್ಕೊಳ್ಳುವಂಥದ್ದು ಕೂಡ ಆಗೋ ಸಾಧ್ಯತೆ ಇರುತ್ತೆ. ಸರ್, ಈ ನಿಮ್ಮ ಮಾತಿಗೆ ಸ್ವಲ್ಪ ಸೇರಿಸ್ಕೊಂಡು ಹೇಳೋದಾರೆ ನಾನೊಂದಿಷ್ಟು. ಪ್ಲೀಸ್, ನಮ್ಮ ಮೂಲಗಳ ಪ್ರಕಾರ, ನಾನು ಪಡೆದಂಥ ಮಾಹಿತಿ ಪ್ರಕಾರ, ಈ ಸ್ವಾಮೀಜಿ ಏನು ಜೋಶಿಯವರ ಮಗಳ ಮದುವೆಗೆ ಕರೆದಂಥ ಸಂದರ್ಭದಲ್ಲಿ ಜೋಶಿಯವರು ಸ್ವಾಮೀಜಿಯವನ್ನು ಕೂರಿಸಿ ಮಾತಾಡಿಸ್ಲಿಲ್ಲ ಅನ್ನೋ ಏನೋ ಚರ್ಚೆ ಆಗ್ತಿದೆ, ಮತ್ತು ಬ್ರಾಹ್ಮಣ ಸ್ವಾಮೀಜಿಗಳನ್ನೆಲ್ಲ ಕೂರಿಸಿದ್ರು, ಈ ಥರ ವೀರಶೈವ ಸ್ವಾಮೀಜಿಗಳನ್ನ ನಿಲ್ಲಿಸಿದ್ರು ಎಂಬ ಆರೋಪ ಜೋಶಿ ಮೇಲೆ ಈ ಥರ ಸಿಟ್ಟು ಕೂಡ ಇದೆ ಅಂತ. ಹೌದು, ಅದು ಸಹಜ. ಯಾಕೆ ಅಂತಂದರೆ ಒಂದು ಏನಾಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಈ ಲಿಂಗಾಯತ ಸ್ವಾಮಿಗಳು ಮತ್ತು ಬ್ರಾಹ್ಮಣ ಸ್ವಾಮಿಗಳನ್ನು ನಡೆಸಿಕೊಳ್ಳುವಂಥ ರೀತಿ ಇದೆಯಲ್ಲ BJP, ಆ ನೀತಿ ಕೆಲವು ಎಲ್ಲೋ ಒಂದು ಕಡೆ ಲಿಂಗಾಯತ ಸ್ವಾಮಿಗಳಿಗೆ ಅಥವಾ ವೀರಶೈವ ಸ್ವಾಮಿಗಳಿಗೆ ಹರ್ಟ್ ಆಗಿರುವಂಥ ಸಾಧ್ಯತೆ ಸಾಕಷ್ಟಿದೆ. ಕೆಲವೊಂದು ಸಂದರ್ಭದಲ್ಲಿ ಈಗ ನಾವು ನೋಡಿದ್ದೀವಿ, ಇದೇ ಅಮಿತ್ ಶಾ ಅವರು ಸಿದ್ಧಗಂಗಾ ಮಠಕ್ಕೆ ಹೋದಾಗ ಆ ಸಿದ್ಧಗಂಗಾ ಮಠದ ಸ್ವಾಮಿ ಎದುರುಗಡೆನೇ ಕಾಲ್ ಮೇಲೆ ಕಾಲು ಹಾಕಿಕೊಂಡು ಕೂತ್ಕೊಂಡಿರುವಂಥದ್ದು ಚಿತ್ರ ಇವತ್ತು ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು TV ಮಾಧ್ಯಮಗಳಲ್ಲಿ ವೈರಲ್ ಆಗಿರುವಂಥದ್ದು. ಅದೇ ಉಡುಪಿ ಮಠಕ್ಕೋ ಮತ್ತೊಂದು ಕಡೆ ಹೋದಾಗ ಆ ಸ್ವಾಮಿ ಪೀಠದ ಮೇಲೆ ಕೂತಾಗ ಇವರು ಕೆಳಗಡೆ ನೆಲದ ಮೇಲೆ ಕುಂತಿರುವಂಥ ಫೋಟೋಗಳು ಸಾಕಷ್ಟು ವೈರಲ್ ಆಗಿರುವಂಥದ್ದು. ಹಾಗಾಗಿ ಈ ಎಲ್ಲ ಬೆಳವಣಿಗೆಗಳು ಕೆಲವೊಂದಿಷ್ಟು ಸ್ವಾಮೀಜಿಗಳಿಗೆ ಆ ಒಂದು ಅವರ ಭಾವನೆಗಳಿಗೆ ಮತ್ತು ಅವರನ್ನು ಕಡೆಗಣಿಸ್ತಿರುವಂಥ ರೀತಿ ನೋಡಿಕೊಂಡು ಸಹಜವಾಗಿ ಅದು ಅವ್ರ ಮೇಲೆ ಪರಿಣಾಮ ಬೀರಿರುವಂಥದ್ದು. ಇದಿಷ್ಟು ವಕೀಲರಾದಂತಹ ಮರದವರ ಅಭಿಪ್ರಾಯಗಳು. ಮುಂದಿನ ಚರ್ಚೆಯಲ್ಲಿ ಇಂಥದ್ದೇ ಒಂದು ಚರ್ಚೆಯ ಮೂಲಕ ನಿಮ್ಮೊಂದಿಗೆ ಬರುತ್ತೇವೆ. ಸರ್, ಇಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮೊಂದಿಗೆ ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.